नमस्कार वीक्षकरे रिव्यू चानल गे स्वागत नानु सौख्य गांवकर सिद्धरामय्य अवर स्ट्रेंथ आगिद्दवरे पक्षदल्ली ईग समस्यायागि परिणमिसुव हागे कानिस्ता इदे सिद्धू क्यांप अन्नु वीक माडबेकु अंत कायकोंडिद्द शत्रु पाळेगे ईग ओंदु ओळ्ळे अवकाश सिक्कंतागिदे मूल कांग्रेसिगरु एद्दु निंतिद्दारे ಕಾಂಗ್ರೆಸ್ ಒಳಗಿನ ಬಣಜಗಳಕ್ಕೆ ತುಪ್ಪ ಸುರಿದಿರುವ ಸಿದ್ದರಾಮಯ್ಯನವರಿಗೆ ಕಸಿವಿಸಿಗೆ ಕಾರಣವಾಗಿರುವಂತಹ ಈ ಘಟನೆಯ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಾನು ನಿಮ್ಮ ಮುಂದೆ ಬರೋದನ್ನ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಹೆಜ್ಜೆ ಹೆಜ್ಜೆಗೂ ನಾಯಕತ್ವದ ಪೈಪೋಟಿ ನಡೆಯುತ್ತಿರುವಾಗ ಕೈಪಾಳ್ಯದಲ್ಲಿ ಸಿದ್ದರಾಮಯ್ಯನವರಿಗೆ ಶಿಷ್ಯ ಮಾಡಿರುವಂತಹ ಎಡವಟ್ಟು ದೊಡ್ಡ ತಲೆನೋವಾಗಿಬಿಟ್ಟಿದೆ ಜಮೀರ್ ಅವರು ಹಿಜಾಬ್ ವಿಚಾರದಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ಹಿಜಾಬ್ ಧರಿಸದೇ ಇದ್ದರೆ ಅತ್ಯಾಚಾರ ಜಾಸ್ತಿ ಆಗುತ್ತೆ ಅಂತ ಏನು ನಾಲಿಗೆ ಹರಿಬಿಟ್ರು ಎಲ್ಲೆಡೆಯಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹೊರಗಡೆಯವರು ಬಿಡಿ ಪಕ್ಷದ ಒಳಗಡೆನೇ ಈಗ ಕಾಂಗ್ರೆಸ್ಸಿಗರಿಗೆ ಇದು ಮುಜುಗರ ಆಗಿಬಿಟ್ಟಿದೆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ ಸಮರ್ಥನೆ ಮಾಡ್ಕೊಳ್ಳೋ ಹಾಗೂ ಇಲ್ಲ ವಿರೋಧ ಮಾಡೋ ಹಾಗೂ ಇಲ್ಲ ಅನ್ನೋ ಪರಿಸ್ಥಿತಿ ಮೊದಲೇ ಹಿಜಾಬ್ ವಿಚಾರದಲ್ಲೇ ಗೊಂದಲದಲ್ಲಿದ್ದರು ಕಾಂಗ್ರೆಸ್ಸಿಗರು ಯಾಕಂದರೆ ಅದರ ಪರವಾಗಿ ನಿಂತರೆ ಬೇರೆ ವೋಟರ್ಸ್ ಡಿಸ್ಟರ್ಬ್ ಆಗ್ತಾರೆ ವಿರುದ್ಧ ಮಾತನಾಡೋ ಹಾಗಂತೂ ಇಲ್ಲವೇ ಇಲ್ಲ ಅಲ್ಪಸಂಖ್ಯಾತ ತಮ್ಮ ವೋಟ್ ಬ್ಯಾಂಕನ್ನು ಡಿಸ್ಟರ್ಬ್ ಮಾಡೋ ಥರ ಆಪ್ಷನ್ನೇ ಇಲ್ಲ ಅನ್ನೋ ಪರಿಸ್ಥಿತಿ ಹೀಗಿರುವಾಗ ಮಾತಾಡಿದ್ರೂ ತಪ್ಪು ಆಡದೇ ಇದ್ರೂ ತಪ್ಪು ಅನ್ನುವಂಥ ದ್ವಂದ್ವದಲ್ಲಿದ್ದ ಕೈ ನಾಯಕರಿಗೆ ಈಗ ಜಮೀರ್ ಅವರು ದೊಡ್ಡ ತಲೆನೋವು ಆಗಿಬಿಟ್ಟಿದ್ದಾರೆ ಜಮೀರ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟಿಂದಾಗಿ ಬಹಳಷ್ಟು ಜನ ಕಾಂಗ್ರೆಸ್ಸಿಗರಿಗೆ ಈಗ ಮುಜುಗರ ಅನುಭವಿಸೋ ಹಾಗಾಗಿದೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯನವ್ರಿಗೆ ಸಂದೇಶ ರವಾನಿಸಿದ್ದಾರಂತೆ ನಿಮ್ಮ ಶಿಷ್ಯನ ನಾಲಿಗೆಗೆ ಸ್ವಲ್ಪ ಕಡಿವಾಣ ಹಾಕೋದಕ್ಕೆ ಹೇಳಿ ಸ್ವಲ್ಪ ಕಂಟ್ರೋಲ್ ಮಾಡಿ ನಿಮ್ಮ ಶಿಷ್ಯನನ್ನ ಅಂತ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಬರೀ ಮುಸಲ್ಮಾನರ ವೋಟ್ ಬ್ಯಾಂಕ್ ಅಷ್ಟೇ ಸಾಲುವುದಿಲ್ಲ ಬೇರೆ ಸಮುದಾಯಗಳ ಆಶೀರ್ವಾದವೂ ಬೇಕು ಅನ್ನೋ ಕಾರಣಕ್ಕೇನೆ ಈಗ ಸಾಫ್ಟ್ ಹಿಂದುತ್ವದ ಮೊರೆ ಹೋಗ್ತಿದ್ದಾರೆ ಬಹಳಷ್ಟು ಜನ ಕಾಂಗ್ರೆಸ್ಸಿಗರು ಆ ಸಂದೇಶ ಕೆಪಿಸಿಸಿ ಅಧ್ಯಕ್ಷರ ಕಡೆಯಿಂದನೂ ರವಾನೆಯಾಗಿದೆ ಯಾರು ಸ್ಟ್ಯಾಂಡ್ ತಗೋಬೇಡಿ ಸ್ಟೇಟ್ಮೆಂಟ್ ಕೊಡಬೇಡಿ ನ್ಯೂಟ್ರಲ್ ಆಗಿರಿ ಅಂತ ಆದರೆ ಸಿದ್ದರಾಮಯ್ಯನವರು ಮಾತ್ರ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಕ್ಲಿಯರ್ ಆಗಿ ಸ್ಟ್ಯಾಂಡ್ ತಗೊಂಡ್ಬಿಟ್ಟಿದ್ದಾರೆ ಅದರ ನಡುವೆ ಜಮೀರ್ ಅವರು ಮಾಡಿರುವಂಥ ಎಡವಟ್ಟು ಈಗ ಎಲ್ರಿಗೂ ತಲೆನೋವಾಗಿ ಪರಿಣಮಿಸಿದೆ ಅದೇ ಕಾರಣಕ್ಕೆ ಮೂಲ ಕಾಂಗ್ರೆಸ್ಸಿಗರು ಮತ್ತೆ ಸಿಡಿದೆತ್ತಿದ್ದಾರೆ ಆಲ್ರೆಡಿ ಕಾಂಗ್ರೆಸ್ನ ಒಳಗಡೆ ಇದ್ದಂಥ ಸಮಸ್ಯೆ ಮೂಲ ವಲಸಿಗ ವಾರ್ಗೆ ತುಪ್ಪ ಸುರಿದಂತ ಆಗ್ಬಿಟ್ಟಿದೆ ಮತ್ತು ಈ ಸಂದರ್ಭವನ್ನು ಸಿದ್ದರಾಮಯ್ಯನವರ ಶಿಷ್ಯನನ್ನು ವೀಕ್ ಮಾಡೋದಕ್ಕೆ ಬಹಳಷ್ಟು ಜನ ಬಳಸ್ಕೊಳ್ಳೋದಕ್ಕೆ ರೆಡಿ ಆದಂತೆ ಕಾಣಿಸ್ತಾ ಇದೆ ಯಾಕಂದರೆ ಜಮೀರ್ ಅವರ ಬೆಳವಣಿಗೆ ಬಹಳಷ್ಟು ಜನರ ಕಣ್ಣು ಕೆಂಪು ಮಾಡಿದ್ದು ಇವರು ಶಾರ್ಟ್ಕಟ್ಟಲ್ಲಿ ತುಂಬ ದೂರ ಹೋಗಿಬಿಟ್ಟಿದ್ದಾರೆ ಇವರಿಗೆ ಯಾರು ಈ ರೀತಿ ಸಪೋರ್ಟ್ ಮಾಡಿದ್ದು ಡೆಲ್ಲಿ ಅಲ್ಲಿ ಇಲ್ಲಿ ಅಂತ ಮಿಂಚೋದೇ ಮಿಂಚೋದು ಚುನಾವಣೆಗಳ ಪ್ರಚಾರದಲ್ಲಿ ಎಷ್ಟು ಶೈನ್ ಆದರೂ ಇದು ಬಹಳಷ್ಟು ಜನರ ಅಸಮಾಧಾನಕ್ಕೆ ಕಾರಣವಾಗಿತ್ತು ಹಾಗಾಗಿ ಇದೇ ಒಳ್ಳೆ ಚಾನ್ಸ್ ಅಂತ ಜಮೀರ್ ವೇಗಕ್ಕೆ ಬ್ರೇಕ್ ಹಾಕೋದಕ್ಕೆ ಒಂದಿಷ್ಟು ಜನ ಕಾಯ್ತಾ ಇದ್ದಾರೆ ಪಕ್ಷಕ್ಕೆ ಬಹಳ ಡ್ಯಾಮೇಜ್ ಆಗಿದೆ ಇವರ ಸ್ಟೇಟ್ಮೆಂಟಿಂದ ಇವರ ವರ್ತನೆಯಿಂದ ಅಂತ ಮತ್ತೊಂದು ಕಡೆಗೆ ಈ ಸನ್ನಿವೇಶವನ್ನು ಸಿದ್ದರಾಮಯ್ಯನವರ ಕ್ಯಾಂಪನ್ನು ವೀಕ್ ಮಾಡೋಕ್ಕೆ ಬಳಸ್ಕೊಳ್ಳೋಣ ಅನ್ನುವಂಥ ಸ್ಟ್ರಾಟಜಿ ಕೂಡ ಸಿದ್ದು ಶತ್ರು ಪಾಳ್ಯದಲ್ಲಿ ರೆಡಿ ಆದಂತೆ ಕಾಣಿಸ್ತಾ ಇದೆ ಸೊ ಹಿಜಾಬ್ ವಿಚಾರ ದಿನೇ ದಿನೇ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹಳ ದೊಡ್ಡ ಸಮಸ್ಯೆಯನ್ನು ತಂದಿಡ್ತಾ ಇದೆ ಜಮೀರ್ ಅವರು ಕೊಟ್ಟಿರುವಂಥ ಹೇಳಿಕೆ ಬಹಳ ದೊಡ್ಡ ತಪ್ಪು ಮಹಿಳೆಯರ ಘನತೆಗೆ ಚ್ಯುತಿ ತಂದಂತೆ ಅದರಲ್ಲಿ ಅನುಮಾನವೇ ಇಲ್ಲ ನ್ಯಾಷನಲ್ ಲೆವೆಲಲ್ಲಿ ಕಾಂಗ್ರೆಸ್ಗೆ ನಾಳೆ ದೊಡ್ಡ ಸಮಸ್ಯೆ ಆಗ್ಬೋದು ಇದೇ ವಿಚಾರ ಕಾಂಗ್ರೆಸ್ನ ಶಾಸಕರೊಬ್ಬರು ಇಂಥ ಹೇಳಿಕೆ ಕೊಟ್ಟಿದ್ದಾರೆ ಇದು ಕಾಂಗ್ರೆಸ್ಸಿಗರ ಸಂಸ್ಕೃತಿ ಮಹಿಳೆಯರ ಬಗ್ಗೆ ಇರುವಂತಹ ಗೌರವ ಅಂತ ಯಾರು ಬೇಕಾದರೂ ಅಟ್ಯಾಕ್ ಮಾಡೋದಕ್ಕೆ ಒಳ್ಳೆ ವಿಚಾರ ಸಿಕ್ಕಂಗೆ ಆಗ್ಬಿಡುತ್ತೆ ಸೊ ಹೈಕಮಾಂಡ್ ಗಮನಕ್ಕೆ ಇದನ್ನ ತಂದು ಸಿದ್ದರಾಮಯ್ಯನವರ ಶಿಷ್ಯನ ಕಾರಣದಿಂದಾಗಿ ಇಂಥ ಪರಿಸ್ಥಿತಿಯಲ್ಲಿ ಪಕ್ಷಕ್ಕೆ ಮುಜುಗರ ಆಗೋ ತರ ಆಯಿತು ಅನ್ನೋದನ್ನೇ ಬಿಂಬಿಸುವ ಮೂಲಕ ಸಿದ್ದರಾಮಯ್ಯ ಶಿಷ್ಯನ ವೇಗಕ್ಕೆ ಬ್ರೇಕ್ ಹಾಕುವ ಮತ್ತು ಸಿದ್ದು ಕ್ಯಾಂಪನ್ನ ವೀಕ್ ಮಾಡೋದಕ್ಕೆ ಬಹಳಷ್ಟು ಜನ ಈಗ ಸಿದ್ಧತೆ ನಡೆಸಿದಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರು ಇದನ್ನ ಹೇಗೆ ನಿಭಾಯಿಸ್ತಾರೆ ಶಿಷ್ಯನ ವಿಚಾರದಲ್ಲಿ ಯಾವ ಸ್ಟ್ಯಾಂಡ್ ತಗೋತಾರೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗಿರುವ ವಿಚಾರ ವೀಕ್ಷಕರು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು